ಅದರಲ್ಲಿ ಮಗ ನಾನು ಬರ್ತೀನಿ ಕಾಣ್ತು ಒಬ್ಬ ಹೋಗ್ಬಿಟ್ಟ, ಒಬ್ಬ ಸಿಕ್ಬಿಟ್ಟ, ಅವನ್ನೇ ಕರ್ಕೊಂಬಂದು ಯಾಕೆ ಕರ್ಕೊಂಬಂದೆ ಅನಿಸ್ಬಿಡ್ತು ಸರ್. ವರ್ಲ್ಡ್ ಡೇಟ್ಗೆ ಅಲ್ಲೇ ಬಿದ್ದೋಯ್ತು ಸರ್. ದೇವ್ರಣೆಗೂ ನಮ್ಮ ತಾಯಣೆಗೆ ಹೇಳ್ತೀನಿ ಕೇಳಿ ಬಾಯಿ ಫುಲ್ ಬ್ಲಡ್ ಬಂದ್ಬಿಡ್ತು. ಖುಷಿ ಸರ್ ಹೊಡೆದಿದ್ದು. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ರಾಲಿ ಸಿನಿಮಾಲಿ ರಾತ್ರಿ 2 ಗಂಟೆ 2:30 ಎದ್ದೇಳ್ಬೇಕು. ಆ ಡೇಟ್ ಹತ್ರ 2:30 ಎದ್ದ್ರೆ ನೀನು 5 ಗಂಟೆಗೆ ಸ್ಪಾಟಲ್ಲಿ ಇರಬೇಕು. ಆ ಥರ ಕಷ್ಟ ಯಾರು ಆ ಥರ ಡೇಟ್ ನಾನು ಆ ಟೈಮ್ಸ್ ನಾನು ನೋಡಿಲ್ಲ. ನಾನು ದಿನೇಶ್ ಬಾಬು ಅವರು ಇಷ್ಟು ಗಂಟೆ ಶಾರ್ಟ್ ತೆಗಿಲೇಬೇಕು. ಸರ್ ನೀವು ನಂಬ್ತಿರಲ್ವ, ಚಾಮುಂಡಿ ಬೆಟ್ಟದಲ್ಲಿ ಒಂದು ಈ ಕಡೆಯಿಂದ ಹೋಗ್ತಾ ಒಂದು ಗೆಸ್ಟ್ ಹೌಸ್ ಇದೆ, ಸುಪ್ರಭಾತ ಸೆಟ್ ಹಾಕಿದ್ವಲ್ಲ ಮೇಲೊಂದು ಗೆಸ್ಟ್ ಹೌಸ್ ಇದೆ ಮನೆ ಅಂದು ಗೆಸ್ಟ್ ಹೌಸ್. ಅದು ಆ ಮನೇಲಿ ಒಂದು ಕಾಫಿ ಲೋಟನೆಲ್ಲ ಯಾರೂ ಇಲ್ಲ, ಮನುಷ್ಯರೇ ಇಲ್ಲ. ಅಲ್ಲಿ ಕಾಡಲ್ಲಿರೋ ಮನೆ ಥರ ಅದು, ಇಡೀ ಮನೆ ಆ ಶೂಟಿಂಗ್ಗೋಸ್ಕರ ರೆಡಿ ಮಾಡಿದ್ದು. 2 ಬಾಂಬೆ ಲಾರಿ ಪ್ರಾಪರ್ಟಿ ತೊಗೊಂಡೋಗಿದ್ದು. ಹಾಂ, 2 ಬಾಂಬೆ ಲಾರಿ ಪ್ರಾಪರ್ಟಿ ತೊಗೊಂಡೋಗಿದ್ದು ನಾವು. ತೊಗೊಂಡೋಗಿ ಹೆಲಿಕಾಪ್ಟರ್ ಬಂದು ನಿಂತ್ಕೊಂತ ಗೊತ್ತಾ, ಹೆಲಿಪ್ಯಾಡ್ ಅಲ್ಲೇ ಆ ಮನೆ ಇರೋ ಗೆಸ್ಟ್ ಹೌಸ್ ಇರೋದು ಐತೆ. ಅಲ್ಲಿ ರೋಡಿಂದ ಆ ಮನೆಗೆ ಒಂದು 100 ಫೀಟ್ ಆಗುತ್ತೆ. ಅಲ್ಲಿ 100 ಫೀಟ್ 50-60 ಆಗುತ್ತೆ. ಅಷ್ಟುದಕ್ಕೂ ನಾವು ಮೆಟ್ಲು ಮಾಡಿ ಪಾಟ್ಗಳಿಟ್ಟಿದ್ದೆವು. 500 ಸಾವಿರ ಪಾಟು. ಹೌದು, ಹಾಂ, ಎಲ್ಲ ಪಾಟ್ ನಾವಿಟ್ಟಿದ್ದೆ. ಗಾರ್ಡನ್ನು, ಪಾಟು, ಚೇರು, ಕಟನ್ನು, ಕಿಚನ್ ಸೆಟಪ್, ಬೆಡ್ರೂಮು ಎಲ್ಲ ನಮ್ಮದೇ. 1.5 ರೂಪಾಯಿ ಪ್ರಾಪರ್ಟಿ ಇಲ್ಲ ಅದು, ಖಾಲಿ ಬಂಗ್ಲೆ. ನೋಡಿ ಆ ಪಿಕ್ಚರ್ ನೋಡಿ, ನೀವು ಸಾಕಾಗ್ಬಿಡ್ತೀರಿ. ಫುಲ್ಲು ರೆಡಿ ಮಾಡಿದ್ದು ನಾವೇ. ಹ್ಞೂ, 1 ರೂಪಾಯಿ ಪ್ರಾಪರ್ಟಿ ಇಲ್ಲ ಅಲ್ಲಿ, 1 ರೂಪಾಯಿ ಇಲ್ಲ, 8 ಟನಿ ಪ್ರಾಪರ್ಟಿ ಇಲ್ಲ, ಎಲ್ಲ ನಾವು ತೊಗೊಂಡೋಗಿದ್ದೆ. 2 ಲಾರಿ ತೊಗೊಂಡೋಗಿ ಎಲ್ಲ ರೆಡಿ ಮಾಡಿದ್ರು. ಈಗ ಮತ್ತೆ ತೊಗೊಂಬಂದು ಬಾಡಿಗೆ ಅದು ಪ್ರಾಪರ್ಟಿ, ತಿಂಗಳಾನ್ಗಂಟೆ ಬಾಡಿಗೆ ಎಷ್ಟಾಗುತ್ತೆ ಹೇಳಿ. ಹೌದು, ಎಲ್ಲ ಆ್ಯಂಟಿಕ್ ಐಟಮ್ಗಳು ಎಲ್ಲ ತೊಗೊಂಡೋಗಿದ್ದು, ಕೆಲವು ಪರ್ಚೇಸ್ ಮಾಡಿದ್ದು ಎಲ್ಲ ತೊಗೊಂಡೋಗಿ ಹಾಕಿ ಮತ್ತೆ ತೊಗೊಂಬಂದು ಶಿವಾಜಿನವರು ವಾಪಸ್ ಕೊಟ್ಟಿದ್ದು. ಸುಮ್ಮನೆ ಅಲ್ಲ, ಯಾರು ನೋಡಿದಾರೋ ಇದು ರೆಡಿ ಇತ್ತು ನಮ್ಮ ಮನೆ ಮಾಡಿಬಿಟ್ರು ಅಂತಾರೆ. 5 ಪೈಸೆ ಇಲ್ಲ ಮನೇಲಿ, ಸುಪ್ರಭಾರತಗೂ ಹಂಗೇನೆ, ಲಾಲಿಗೂ ಹಂಗೇನೆ, ಏನಿಲ್ಲ ಮನೇಲಿ. ಹಾಂ, ಅಲ್ಲೇ ಏನಿಲ್ಲ, ಹಾಂ ಏನಿಲ್ಲ ಮನೇಲಿ, ಎಲ್ಲ ನಾವು ತೊಗೊಂಡೋಗಿ ರೆಡಿ ಮಾಡಿದ್ದೆ. ಆ ಗಿಣಿಗಳು, ಲವ್ ಬರ್ಡ್ಸು ಎಲ್ಲ ತೊಗೊಂಡೋಗಿ ರೆಡಿ ಮಾಡಿದ್ದು ನಾವೇ. ಹೌದು, ನಾವು ತೊಗೊಂಡೋಗಿ ಮಾಡಬೇಕು, ಮನೆ ಥರ ಮಾಡಿಕೊಡು ಅಷ್ಟೇ ನಮಗೆ. ನೀನು ಏನು ಮಾಡ್ತೀಯ ಏನು ನನಗೆ ಗೊತ್ತಿಲ್ಲ, ನನಗೆ ಬೆಡ್ರೂಮ್ ಬೇಕು ಮಾಡಿಕೊಡು, ಇಲ್ಲ ಹಾಲ್ ಬೇಕು ಮಾಡು. ಪಡುದರೆ ಮಾಡೇ, ನಾವು ಕೊಡ್ತೀವಿ ದುಡ್ಡು, ಮಾಡಲೇಬೇಕಲ್ವಾ. ಪಡುದರೆ ಕೊಡೋದೇ ಇಲ್ಲ, ಪಡುದರೆ ಕೊಡೋದು ನಾವು ಮಾಡ್ತೀವಿ ರೆಡಿ. ಹಾಂ, ಎಲ್ಲಿ ಬೇಕಾ ತೊಗೊಂಡೋಗ್ತೀವಿ, ಎಲ್ಲಿ ಬೇಕಾ ರೆಡಿ ಮಾಡ್ತೀವಿ. ಅದು ರಾತ್ರಿ ಆಗಲಿ, ಅಗಲ ಆಗಲಿ, ಆವ ಆಗಲಿ, ಮುಂಗ್ಸೆ ಆಗಲಿ, ಏನೇ ಕಷ್ಟ ಆದರೆ ಹೋಗಿ ರೆಡಿ ಮಾಡ್ತೀವಿ, ಬಿಡಲ್ಲ. ಎಂಥ ಕಷ್ಟ ಆದರೆ ಬಂದು ರೆಡಿ ಮಾಡ್ತೀವಿ. ಈಗ ಅಷ್ಟೈಟ್ ಹಾಕಿರ್ತೀರಲ್ಲ, ಒಂದು ಮಿಸ್ ಆಗ್ಬಿಟ್ರೆ ಮಿಸ್ ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದನೇ ಹೋಗೋದು ಪ್ರಾಪರ್ಟಿ ದುಡ್ಡು ನಮಗೆ. ಕೆಲವು ಪಡೆದವರು ಹೋಗಿ ಬಿಡ ಕೊಡ್ತಾರೆ, ಕೆಲವರು ಕೊಡಲ್ಲ. ಅದು ನಿನ್ನ ಇಷ್ಟಯ, ನೀನು ತಮ್ಮ ನಿನ್ನ ಗನ ಇಲ್ಲ ಅಂದರೆ ಹೋಯ್ತು ನಮ್ಮದು. ಆ ಥರ ಆಗಿದೆ, ಅದು ಆ ಥರ ಆಗಿದ್ದು ಮಿಸ್ ಆಗಿದ್ದು ಒಂದೇ ಒಂದ್ಸಲಿ ಯಾವುದಂದರೆ ಮೈನಾ. ಮೈನಲ್ಲಿ ಪೂಜೆಗೆ ಅದು ಒಂದು 100 ಗಡಿಯಾರ ಬೇಕು ಅಂದ, ಈ ಥರ ಗಡಿಯಾರ, ಆಂಟಿ ಗಡಿಯಾರ, ಗಂಟಿ ಗಡಿಯಾರ ತಂದೆ ನಾನು. ಅದರಲ್ಲಿ 2 ಗಡಿಯಾರ ಕದ್ದುಬಿಟ್ರು, ಅದು ಯಾರು ಕದ್ರು ಅಂತ ಹೇಳೋಕ್ಕಾಗಲ್ಲ. ಆವಾಗ ಅದರಲ್ಲಿ ಒಂದು 15-20 ಸಾವಿರ ರೂಪಾಯಿ ನಾನು ಕೈಯಿಂದ ಕೊಟ್ಟೆ. ಅದು ಕೊಡಲೇಬೇಕು, ಮಿಸ್ ಆದರೆ ಕೊಡಲೇ. ಅಲ್ಲಿ ಡಿಪಾಸಿಟ್ ದುಡ್ಡು ಇರ್ತದಲ್ಲ, ಕಟ್ ಮಾಡ್ತಾರೆ ಅವರು. ಒಂದು ಅಂಗಡಿ ಇದೆ ಅಲ್ಲಿ ಸಿಟೀಲಿ, ಒಂದು ಅಂಗಡಿ ಇದೆ. ನೀನು ಯಾವ ಕಾಲದ ಪ್ರಾಪರ್ಟಿ ಬೇಕು ಸರ್, ಯಾವ ಕಾಲದ ಬೇಕು ನಿನ್ನ ಪ್ರಾಪರ್ಟಿ, ನಾನು ತಂದುಕೊಡ್ತೀನಿ. ಏನೇವನ್ ನಾವು ಹುಟ್ಟು, ಒಂದು ಅಂಗಡಿ ಇದೆ, ಅವೆಲ್ಲ ಹೇಳ್ಬಾರ್ದು. ಒಂದು ಅಂಗಡಿ ಇದೆ, ನೀನು ಯಾವ ಕಾಲದ ಪ್ರಾಪರ್ಟಿ ಬೇಕು. ಸೈಕಲ್ಗೆ ಲಾಟಿನ್ ಬರ್ತಾಯಿದ್ ಗೊತ್ತಾ, ದೀಪ ಅನ್ಸ್ಕೊಂಡು ಸೀಮಣ್ಣ, ಅದು ಬೇಕಾ? ಇದು ಪೆನ್ಸಿಲ್ ಶಾರ್ಪ್ ಮಾಡೋದು, ಫೆಂಡೇವರ್ ನೋಡಿ, ಪೆನ್ಸಿಲ್ ಶಾರ್ಪ್ ಮಾಡೋದು, ಶಾರ್ಪ್ನರ್. ಹಾಂ, ಶಾರ್ಪ್ನರ್. ಇದು ಯಾವ ಕಾಲ ನಮಗೂ ಗೊತ್ತಿಲ್ಲ, ನಾನು ಹುಟ್ಟೇ ಇಲ್ಲ ಬಿಡಿ ನೋಡೋದು. ಇಂಥವೆಲ್ಲ ಸಿಗುತ್ತೆ, ಒಂದು ಅಂಗಡಿ ಇದೆ, ಅದು ಎಲ್ಲ ಕಡೆ ಸಿಗಲ್ಲ, ಹುಡುಕ್ಬೇಕು ತರಬೇಕು. ಇಂಥ ತಗೊಂಬಂದ್ರೆ ತಂದೆ ತರ್ತೀವಿ ನಾವು. ಅದಕ್ಕೆ ಆಡಾಟ ಅನ್ನೋದು, ನಿನಗೆ ಗೊತ್ತಿಲ್ಲ ಅಂದರೆ ನೀನಾಗೆ ಆಡಾಟ ಅದು, ಹೋಗಿ ಮನೆಗೆ ಹೋಗು. ಹಾಂ, ಮುಲಾಜಿಲ್ಲ ಅಂತಾರೆ ಸರ್, ಆಡೇಟ್ ಅಂದರೆ ಸುಮ್ಮನೆ ಎಲ್ಲ ಬಂದು ಆಡೇಟ್ ಆಗೋಕ್ಕಾಗಲ್ಲ. ಒಂದಿನ ಮಿಸ್ಟೇಕ್ ಆಗಿದೆ ಅಂದರೆ ಅಲ್ಲಿ 1000 ಜನ ನಗ್ತಾ ಇರ್ತಾರೆ, ನೋಡ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಿ. ಸುಮ್ಮನೆ ಅಲ್ಲ, ನೀವು ಒಂದು ಮನೆ ಒಂದು ಬೆಡ್ರೂಮ್ ರೆಡಿ ಮಾಡು ಅಂತಾರೆ, ಅವ್ರಿಗೆ ಡೈರೆಕ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿಲ್ಲ ಅಂದರೆ ಯಾವನೇ ನೀನು ಕೆಲಸ ಕಳಿಸ್ತಾನೆ, ಡಬ್ಬ ಥರ ಮಾಡಿದೆ ಅಂದರೆ 1000 ಜನ ನಗ್ತಾ ಇರ್ತಾರೆ ಅಲ್ಲಿ. ಸುಮ್ಮನೆ ಆಡೇಟ್ ಅಲ್ಲ, ಎಷ್ಟು ಅವಮಾನ ಆಗುತ್ತೆ ಹೇಳಿ. ಏಯ್, ರಾತ್ರಿ ಬಂದು ದುಡ್ಡು ತೊಗೊಂಡೋದಲ್ಲೋ, ಏನೋ ರೆಡಿ ಮಾಡಿದ್ಯಾ ಅಂದರೆ ಅದು ಪರ್ಫೆಕ್ಟಾಗಿ ಇರಬೇಕಲ್ಲಿ.
ಸುಮ್ಗೆ ಆರ್ಡರ್ ರೆಡಿ ಮಾಡ್ಬಿಟ್ಟೆ ಅಂದ್ರೆ ಇದರಲ್ಲಿ ಸರಿಗಿಲ್ಲ ಅಂದರೆ ಎಲ್ಲರೂ ಹೋಗಿದ್ದಾರೆ ಮಕ್ಕೆ, ಶೂಟಿಂಗೂ ನಿಂತೋಗುತ್ತೆ, 100 ಜನ ವೇಟಿಂಗ್ ಮಾಡ್ತಾಯಿರ್ತಾರೆ. ನಾನೊಬ್ಬ ನನಗೊಬ್ಬನಿಗೋಸ್ಕರ 100 ಜನ ರೆಡಿ ಇರ್ತಾರೆ ಅಲ್ಲಿ. ಸುಮ್ಮನೆ ತಮಾಷೆ ಅಲ್ಲ, ರಾತ್ರಿ ಆಗಲು ಯೋಚನೆ ಮಾಡ್ಬೇಕು ಆರ್ಡರ್ ಇಟ್ಟರು, ನಾಳೆ ಏನು ಮಾಡಬೇಕು, ಬೆಳಗ್ಗೆ ಎಲ್ಲಿ ಹೋಗಬೇಕು, ಎಲ್ಲಿ ಪ್ರಾಪರ್ಟಿ ತರಬೇಕು, ಇಲ್ಲಿಂದ 10 ಗಂಟೆಗೆ ಬರಬೇಕು, ಚಿಕ್ಕಪೇಟೆಗೆ ಹೋದ 10 ಗಂಟೆಗೆ ಬರಬೇಕು, ಸಿಟಿ ಒಳಗಡೆ ಹೋದ 10 ಗಂಟೆ ಆಚೆ ಬರಬೇಕು, ಇದೆಲ್ಲ ಟೆನ್ಷನ್ ಇರ್ತದೆ. ನಾಳೆ ರೆಡಿ ಮಾಡಲಿ ಏನು ಬೈತಾರೋ, ಭಯ ಇರಬೇಕು ಎದೆಯಲ್ಲಿ. ಯಾವನಿಗೆ ಎದೆಯಲ್ಲಿ ಭಯ ಇಲ್ಲದೆ ಕೆಲಸ ಮಾಡ್ತಾನೆ ಅವ್ನ ಕೆಲಸಗಾರನೇ ಅಲ್ಲ. ಆಮೇಲೆ ಕಳ್ಳ ಅಂತ ಹೆಸರು ತೊಗೊಂಬಲ್ಲ ಇಂಡಸ್ಟ್ರೀಲಿ. ನನಗೆ ಭಗವಂತ ಇವತ್ತವ್ರಿಗೆ ಯಾವನು ಕಳ್ಳನೂ ಅಂದಿಲ್ಲ, ಕೆಲಸಗಾರನೂ ಅಂದಿಲ್ಲ, ಇವತ್ತವ್ರಿಗೆ ಯಾರೂ ಬೈದಿಲ್ಲ. ಒಂದೊಂದು ಕಂಪ್ನಿ 10 ವರ್ಷ 15 ವರ್ಷ ಕೆಲಸ ಮಾಡಿದ್ದೀನಿ, 16 ಸಾವಿರ 17 ಸಿನಿಮಾ ಮಾಡಿದ್ದಾನೆ, ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ ರಾಕಣೆ ಅಂತ 25 ಸಿನಿಮಾ ಮಾಡಿದ್ದೀನಿ, ಇವತ್ತು ವೆರಿ ಗುಡ್ ಅಂತಾರೆ. ವಿಷ್ಣು ಸರ್ ನನ್ನ ಕೆಲಸ ನೋಡಿ ತಬ್ಕೊಂಬಿಟ್ರು, ನನ್ನ ಬಿಗ್ಗೆ ತಬ್ಕೊಂಡು ಮುತ್ತಿಕ್ಬಿಟ್ರು. ಅವರು ಆಪ್ತಮಿತ್ರ ಚೆನ್ನೈ ಶೂಟಿಂಗ್ ಮಾಡಬೇಕಾದ್ರೆ ಹೆವಿ ಕಷ್ಟ ಕೆಲಸ. ಆಪ್ತಮಿತ್ರ ನಾನು ಅಸ್ಟೆಂಟ್, ಅವಾಗ ಅಸ್ಟೆಂಟ್ ಆದಾಗ ಸಕ್ಕತ್ತು ಕಷ್ಟ ಬಿದ್ದು ಮಾಡ್ದು. 4-3 ಫ್ಲೋರ್ ಎತ್ಕೊಂಡು ಹೋಗ್ಬೇಕು ಐಟಮ್ಮು. ಹಾಂ, 5 ಫ್ಲೋರ್ ಬಿಲ್ಡಿಂಗ್ ಅದು, ಅಲ್ಲಿ ಹೊತ್ಕೊಂಡು ಅದೆಲ್ಲ ರೆಡಿ ಮಾಡ್ದು. ಅದೇ ಸೆಣ ಸೆಣವು ಸಾರೆ ಅದೆಲ್ಲ ಚೆನ್ನೈ ಅದು. ಹಾಂ, ಎಲ್ಲ ಚೆನ್ನೈ ಅದು. ಹಾಂ, ಚೆನ್ನೈ. ಆಮೇಲೆ ಅವರು ರಾಜ ಥರ ವೇಷ ಹಾಕೊಂಬರ್ತಾರಲ್ಲ, ಅದು ಫೇಮಸ್ ಸ್ಟುಡಿಯೋ ಮೈಸೂರು. ಆಮೇಲೆ ರಾರ ಅಂತ ಸಾಂಗ್ ಇದೆಯಲ್ಲ, ಅದು ಅರಮನೆ. ಅದು ಕರಿಕಲ್ ತೊಟ್ಟಿ ಅಂತ ಮಹಾರಾಜ ಅರಮನೆ, ಯಾರಿಗನ ಗೊತ್ತಾ? ಮೈಸೂರು ಮಹಾರಾಜ ಅರಮನೆ, ಮೈಸೂರು ಅರಮನೆ. ಹಾಂ, ಮೇನ್ ಪ್ಯಾಲೇಸ್ ಹಿಂದ್ಗಡೆ ಒಂದು ಕರ್ಕಲ್ ತೊಟ್ಟಿ ಅಂತಿದೆ ಒಳಗಡೆ, ಅಲ್ಲಿ ಮಾಡಿದ್ದು. ಅದು ಅಲ್ಲಿದೆ ಒಂದು ಮಹಾರಾಣಿ ಸ್ನಾನ ಮಾಡೋ ಜಾಗನ ಏನೋ ಅಂತ ಹೇಳ್ತಾರೆ, ಆ ಜಾಗದಲ್ಲಿ ನಾವು ಮಾಡಿದ್ದು. ಸುಮ್ಗೆ ಅಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತೂ 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 ಅಂತ ಊದ್ಬಿಡ್ತಾರೆ ಎಲ್ಲರೂ. ಅದು ಬೇಕಾ ನಿಮಗೆ? ಅದಕ್ಕೆ ಕೆಲಸ ಗೊತ್ತಿದ್ದೆ ಕೈ ಹಾಕ್ಬೇಕು, ಇಲ್ಲಾಂದರೆ ಹೋಗ್ಬಿಡ್ಬೇಕು ಮನೆಗೆ. ಅವ್ರಿಗೇನು ಗೊತ್ತಾ, ಕಷ್ಟ ಬಿಡೋರು ಕಂಡ್ರೆ ಪ್ರಾಣ ಅವ್ರಿಗೆ. ಈ ಓದ್ತಾ ಹೊಡೆಯೋ ಡೌ ಮಾಡೋರು ಕಂಡ್ರೆ ರವಿ ಸರ್ಗೂ ಆಗಲ್ಲ, ವಿಶ್ವ ಸರ್ಗೂ ಆಗಲ್ಲ. ಡೌ ಮಾಡಬಾರ್ದು, ಕೆಲಸ ಮಾಡ್ದೆ, ದುಡ್ಡು ತೊಗೊಂಡ ಹೋಗು. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಅಂತ ಡೌ ಎಲ್ಲ ಮಾಡಬಾರ್ದು. ಆಮೇಲೆ ಸರ್ ನನಗೆಲ್ಲ ಗೊತ್ತು ಸರ್ ಅನ್ನಬಾರ್ದು, ಗೊತ್ತಿದ್ರೆ ನಾನು ಮಾಡ್ತೀನಿ ಸರ್ ಅನ್ನಬೇಕು. ಏನಕ್ಕಂದರೆ ರವಿ ಸರ್ ಲೈಕ್ ಮಾಡ್ತಾರಂದರೆ ಪ್ರೀಸೋ ತಪ್ಪ ಅಲ್ಲಿ ಇಸ್ಪಿಟಲೇ ಬೀಳಬೇಕು ಸಾಂಗಲ್ಲಿ, ರಾಜ ರಾಜ ಟಕ್ 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 ಅಂತ ಹೋಗ್ಬೇಕು. 5-6 ಜನ ಸೇರ್ಕೊಂಡಿದ್ದಾರೆ, ಅದು ರೆಡಿ ಮಾಡೋಕ್ಕಾಗಿಲ್ಲ. ರವಿ ಸರ್ ನಿಂತ್ಕೊಂಡು ನೋಡ್ತಾನೆ ಅವರೇ. ಆಮೇಲೆ ಅಲ್ಲಿ ಸೋಮಣ್ಣ ಅಂತ ಅದು ಹೇಳಿದ್ನಲ್ಲ ಅವರು, ನಮ್ಮ ಕೋಡೆ ಇಟ್ಟು ತಿರೋದು ಅವರು, ಏ ಮಚ್ಚ ಬರೋ ಅಲ್ಲಿ ಅಂದರು. ನಾನು ಏಯ್ ಬನ್ನಿರಿ ಈ ಕಡೆ ಅಂದೆ. ಹಾಂ ಬರೋ, ಇನ್ನೊಂದು ಮಗ ಏನೋ ಮಾಡ್ತಾನೆ ಅಂತ ನಮ್ಮ ಯಜಮಾನ್ರು ರವಿ ಸರ್ ಹಂಗಂದ್ರು. ಇನ್ನೊಂದು ಮಗ ಏನೋ ಮಾಡ್ತಾನೆ, ಬನ್ನಿರಿ ಈ ಕಡೆ ಅಂತಂದ್ರು. ವಿತ್ತಿನ 10 ನಿಮಿಷ ರೆಡಿ ಮಾಡಿದೆ ಅದನ್ನು, ಶಾರ್ಟ್ ರೆಡಿ ಸರ್ ಅಂದೆ. ಟಕ 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 ಅಂತ ಬಿತ್ತು. ಅವ್ರು ಅಷ್ಟೇ, ಏನು ಹೊಗಳಿಲ್ಲ, ಏನು ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ. ಅವರು ಅವ್ರ ಪಾಡ ಕೆಲಸಕ್ಕೆ ಹೋದ್ರೆ ನಮ್ಮ ಪಾಡ ನಾವು ಕೆಲಸ ಮಾಡ್ತಿದ್ದೆ. ಓ ಬಾರೋ, ನೀನು ದೊಡ್ಡದಾಗ ಕೆಲಸ ಮಾಡಿದ್ರೆ ಕರೆಯಲ್ಲ ಅವರು, ಅವೆಲ್ಲ ಆಫೀಸ ಮಾಡೋದಿಲ್ಲ ಅವರು. ಕೆಲಸ ಮಾಡ್ದ, ಕೆಲಸ ಮಾಡ್ತಿದ್ದೆಯಲ್ಲ ಮಾಡು. ಆಮೇಲೆ ನೀನು ಎಷ್ಟೊತ್ತಿಗೆ ಬಾತ್ರೂಮ್ಗೆ ಹೋದೆ, ಎಷ್ಟೊತ್ತು ಬಾತ್ರೂಮಿಂದ ಬಂದೆ, ಇಲ್ಲೆಲ್ಲಿ ಕುಂತಿದ್ದೆ, ಯಾವ ಹುಡುಗಿ ತ ಮಾತಾಡ್ತಿದ್ದೆ ಕರೆಕ್ಟಾಗಿ ಹೇಳೋರು ಅವರು ಸ್ಪಾಟಲ್ಲಿ. ಸುಮ್ಗೆ ಹೇಳ್ತಾರ, ಅದು ಹೆಂಗೆ ನನಗೆ ಗೊತ್ತಿಲ್ಲ. ನಾವು ಸರ್ ಏ ಎಲ್ಲೋಗಿದ್ದು ಇಷ್ಟೊತ್ತು, ಸರ್ ಇಲ್ಲೇ ಇದ್ದಲ್ಲ, ಏಯ್ ಇಷ್ಟೊತ್ತು ನೀನು ಎಲ್ಲಿದ್ದೆ ಎಲ್ಲಿ ನಿಂತಿದ್ದೆ ನನಗೆ ಗೊತ್ತು ಕೊಡೋಣ. ಹಂಗೆ ಸಣ್ಣ ಆಗ್ಬಿಡ್ತಿದ್ದು, ಬಿಡಪ್ಪ ಎಲ್ಲ ನೋಡಿದ್ದಾರೆ ಬಿಡಪ್ಪ. ಸುಮ್ಗೆ ಆಗ್ಬಿಡೋ, ತಿರ್ಗಾ ಆರ್ಡ್ರ್ ಮಾಡೋಂಗಿಲ್ಲ ಸರ್, ಸೆಟ್ ಅಂತ ತಮಾಷೆ ಅಲ್ಲ ಸರ್, ಪ್ರತಿಯೊಂದು ಸೊಂಟದಲ್ಲಿ ಇರ್ಬೇಕು ಸರ್. ಒಂದು ದೊಡ್ಡದೊಂದು ಪೋಚ್ ಇಟ್ಕೊಳ್ತಿದ್ದೆ ನಾನು, ಸೂಜಿ ದಾರ ಸಮೇತ ಅಲ್ಲಿರೋದು ಪೋಚು, ದೊಡ್ಡ ಪೋಚು. ಹಾಂ, ಕಟ್ರು ಬ್ಲೇಡು ಸೂಜಿ ದಾರ ಎಲ್ಲ ಇರೋದು. ಏನಕ್ಕಂದರೆ ಕಪ್ಪು ದಾರ ಇರೋದು ನಮ್ಮ ಸೊಂಟದಲ್ಲಿ ಯಾವಾಗ ಅನ್ನೋದು. ಈಗೆಲ್ಲ ಸ್ವಲ್ಪ ಅರ್ಧೋಯ್ತು. ಇನ್ನು ಕಾಸ್ಟ್ಯೂಮ್ ಮೇಕಪ್ ಅಂತ ಕೂಗೋದಲ್ಲ, ನಾವು ಸೆಟ್ನ ಟಕ್ಕಂತ ಅಲ್ಲೇ ಹಂಗೆ ಹೊಲ್ದು ಬಿಡ್ತಿದ್ದೆ. ಹಾಂ, ಹಂಗೆ ಹೊಲ್ದು, ಹೀರೋನಿಗಾಗಲಿ ಯಾರಿಗೇ ಆಗಲಿ ಅರ್ಜೆಂಟ್ ನಾವೇ ಮಾಡಿಬಿಡ್ತಿದ್ದೆ. ಅದು ವರ್ಕ್, ಅದು ವರ್ಕಲ್ಲಿ ಅವರು ಆರ್ಟಿಸ್ಟ್, ನಾವು ಕೆಲಸಗಾರ ಅಷ್ಟೇ. ನಾವು ಬೇರೆ ಥರ ನೋಡ್ಬಾರ್ದು ಅವ್ರನ್ನ, ಬೇರೆ ಥರ ನೋಡೋಕೆ ಹೋದ್ರೆ ನೀನು ಮನೆಗೆ ಹೋಗ್ಬಿಡ್ತೀಯ. ಅರ್ಥ ಸರ್ ನಿಮಗೆ? ಅಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳು 1000 ಜನ ಬಂದಿದೆ. ಅವ್ರ ಕೆಲಸಗಾರ ಥರ ನಾವು ನೋಡಬೇಕು. ಒಂದು ಹೀರೋನೇ ಆಗಲಿ ಹೀರೋ ಆಗಲಿ ಅವ್ರ ಹೀರೋಗಳು ನಾವು ಕೆಲಸ ಅಷ್ಟೇ ಇರಬೇಕು ಹೊರತು ಅವಳನ್ನ ಒಂಥರ ನೋಡಿದ್ರೆ ಇವಳನ್ನ ಅಂತ ಆ ಬುದ್ಧಿ ಇರಬಾರ್ದು. ಇಮ್ಲೆ ಯಶ್ನಾನಂತವ ಹೆಣ್ಮಕ್ಳ ಕರೆಕ್ಟ್ ನೋಡ್ಕೊಂಡು ಅಲ್ಲಿ ಇಮ್ಲೆಟ್ ಕಟ್ ಮಾಡಿ ಕಳಿಸ್ಬಿಡ್ತಾರೆ. ಭಾಳ ಸಿಸ್ಟಮ್ ನಮ್ಮ ಡೈರೆಕ್ಟರ್, ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರ ಪರ್ಫೆಕ್ಟ್. ಹೀರೋನಿಯನ್ನು ಮುಟ್ಟಬೇಕು ಮಾಡಬೇಕು ಅಂತ ಬೇರೆ ಯಾರನ್ನು ಕರೆಯಲ್ಲ, ನನ್ನೇ ಕರಿತಾ ಇದ್ರು. ನನ್ನ ಬಿಟ್ಟರೆ ಯಾವನ್ನೂ ಕರೀತಿಲ್ಲ ಯಶ್ನಾನ ಸರ್. ಕನಕಂಕರಿ ಸರ್, ಆ ಹುಡುಗಿ ಕರ್ಕೊಂಡು ನೀರಲ್ಲಿ ಬಿಡು, ತಿರ್ಗಾ ಹುಡುಗಿನ ಎತ್ಕೊಂಬಾ, ಆ ಹುಡುಗಿನ ಎಗರ ಮೇಲೆ ಎತ್ಕೊಂಬ ಈ ಕಡೆ. ಆ ಎಮ್ಮನೆ ಮಾತಾಡಿದಲ್ಲ ಯಾರು,
ಚಲನಚಿತ್ರ ಹೀರೋ ಟಿ ವಿಲಿ ಮಾತಾಡಿದಲ್ಲ, ಹಾಂ ಆಕೆ ನಾನು ಎತ್ಕೊಂಡು ಹೋಗ್ತಿದ್ದೆ ನೀರಲ್ಲಿ ಕುಣಿಸಿ ಎತ್ಕೊಂಡ್ಬರ್ತಿದ್ದೆ, ಒಂದು ಸಲ ಗಾಡೀಲಿ ಬಿದ್ದಾಗ್ಬಿಟ್ಲು ಮಂಡ್ಯ ಎಲ್ಲ ಸೆಪ್ಟಿಕ್ ಆಗ್ಬಿಡ್ತು, ಅದಕ್ಕೆಲ್ಲ ಔಷಧಿ ಹಾಕಿ ನಾವು ಬೈದು ಊಟ ಮಾಡಿಸ್ದೆ ಹುಡುಗಿ ಟಿ ವಿಲಿ ಮಾತಾಡಿದೆ ಹುಡುಗಿ. ಆ ಥರ ಬೇರೆ ಎಲ್ಲ ಹೆಂಗೆ ಗೊತ್ತಾ ಮುಟ್ಟೋದು ಟೈಮಲ್ಲಿ ಎಲ್ಲೆಲ್ಲಿ ಮುಟ್ತಾರೋ ಅರ್ಥ ಆಯ್ತಾ ನಿಮಗೆ? ಅದೆಲ್ಲ ಅವ್ರು ಡೈರೆಕ್ಟ್ ಫಾಲೋ ಮಾಡ್ತಾನೆ, ಯಾವನಿಗೆ ಹೇಳಿದೆ ಕರೆಕ್ಟಾಗಿ ಕೆಲಸ ಮಾಡ್ತಾನೆ. ನೋಡಿ ನಗ್ಮಾ ವರ್ಕ್ ಮಾಡಿದ್ದೀನಿ, ರವಿ ಮಾಮ ಕುರುಬಣ್ಣ ಅಮ್ಮನೇ, ಆಮೇಲೆ ಅವ್ರ ತಂಗಿ ಜ್ಯೋತಿಕ ನಾಗರಾವ್ ವರ್ಕ್ ಮಾಡಿದ್ದೀನಿ, ಯಶ್ನಾರ ಸರ್ ಗುಲಾಬಿ ಅಂತ ಅವ್ರ ತಂಗಿ ಇನ್ನೊಬ್ರು ತಂಗಿ ಯಾರಲ್ಲಿ ನಗ್ಮಾ ತಂಗಿ ರಾಸ್ ತಂಗಿ ಒಬ್ಬಳಿದ್ದಾಳೆ, ಆ ಹುಡುಗಿ ನಾನು ಗುಲಾಬಿ ಪಿಚ್ಚಲ್ಲಿ ಮಂಚು ಬ್ಯಾಂಡ್ ಕೆರೆಯಲ್ಲೆಲ್ಲ ಹೊತ್ಕೊಂಡು ತಿರುಗಿದ್ದೆ, ಅವ್ರ ಅಮ್ಮ ನೋಡಿದ್ದಾಳೆ, ಬಾಂಬೆಯಿಂದ ಬಟ್ಟೆ ಕಳಿಸಿದ್ದಾಳೆ ನನಗೆ, ನನ್ನ ಕೆಲಸ ನೋಡಿ ನಗ್ಮಾ ತಾಯಿ ಅವನಿಗೆ ಕೊಟ್ಬಿಡಿ ಅಂತ ಬಾಂಬೆಯಿಂದ ಕಳಿಸ ಆಯಿತು ಅಂತ ಸುಮ್ಮನೆ ಇದೆ. ನಾಗರಾವ್ ಶೂಟಿಂಗ್ ಮಾಡಬೇಕಾದ್ರೆ ಜ್ಯೋತಿಗೆ ನಂಗೆ ಯಾರು ಗೊತ್ತಿಲ್ಲ, ಜ್ಯೋತಿಗೆ ಫೋನ್ ಮಾಡಿ ಅಮ್ಮ ಹೇಳಿದಾಳೆ ಅವರಮ್ಮ ಆಕ್ಲೈನ್ ಪ್ರೊಡಕ್ಷನಲ್ಲಿ ಕನಕ ಅಂತ ಹುಡುಗ ಆಯ್ತಾನೆ ಅವನು ದುಡ್ಡು ಕೊಡು, ಇದೆಲ್ಲ ನಮಗೆ ಬೇಕಾ ಸರ್? ಆಗ ಆ ಹುಡುಗಿ ಕೂಗಾಡ್ತಾಳೆ, ಕನಕ ಕೋಣೆ ಕನಕ ಕೋಣೆ ಅಂತಾಳೆ ಈ ದೇವನಹಳ್ಳಿ ಕೋಟೆಯಲ್ಲಿ. ನಮ್ಮ ಹುಡುಗ ಅಣ್ಣ ಆ ಅಮ್ಮ ಕೂಗ್ತಾಳೆ, ಏ ಇವಾಗಲ್ಲ ಆ ಅಮ್ಮ ಕೂಗ ನಾನೇ ಬಂದು ನಾನು ಬೈತಾ ಇದ್ದೀನಿ ಹುಡುಗ ಕೆಲಸ ನಾನು ಹೋಗಲ್ಲ ಹಂಗೆ ಕರೆದಂತ ಹೋಗೋದ್ರೆ ನಮ್ಮ ಡೈರೆಕ್ಟ್ರಿಂದ ನಾವು ಇರ್ತೀವಿ ಹೊರತು ಅವ್ರು ಕರೆದ್ರು ಹೋಗಲ್ಲ, ಏನಮ್ಮ ಬರ್ತೀವಿ ಅಂತೀವಿ ಅಣ್ಣ ಅಣ್ಣ ಕೂಗ್ತಾರೆ ಅಮ್ಮ ಇಲ್ಲ ನಮ್ಮಮ್ಮ ಫೋನ್ ಮಾಡಿದ್ದು ತಗೊಳ್ಳಿ ಅಂತ 2,000 ರೂಪಾಯಿ ಕೊಡಿ. ಏನಕ್ಕಮ್ಮ ಇಲ್ಲ ನಮ್ಮಮ್ಮ ಫೋನ್ ಮಾಡಿದ್ದು ನೀನು ಕೊಡು ಅಂತ. ಅಷ್ಟೇ ನ್ಯಾಯವೇ ನಡ್ಕೊಂಡ್ರೆ ಬೆಲೆ ಕೆಟ್ಟದ ತೊಗೊಂಡ್ರೆ ಅವನು ಅಷ್ಟೇ ಅವನು ಕೊಲೆ. ಇನ್ನು ಲೈಫಲ್ಲದಲ್ಲ ಮೇಲೆ ಅವನು ಲೈಫಲ್ಲದಲ್ಲ ಅವನು ಒಂದ್ಸಲ ಕೆಟ್ಟದ ತೊಗೊಂಡ್ಬಿಟ್ರೆ ಎಲ್ಲ ಭಯ ಬಿದ್ದೋಗ್ತಾರೆ. ಕರೆಕ್ಟ್ ನಡ್ಕೊಬೇಕು, ಹೆಣ್ಮಕ್ಳ ಹತ್ರ ಕರೆಕ್ಟ್ ನಡ್ಕೋಬೇಕು, ಹೀರೋ ಹತ್ರ ಕರೆಕ್ಟ್ ನಡ್ಕೊಬೇಕು. ಈಗ ಹೀರೋಗೆ ನೀರಲ್ಲಿ ಇಳಿಸ್ಬೇಕಾದ್ರೆ ಎತ್ಕೊಂಡು ಹೋಗ್ಬೇಕು, ಹೀರೋನಿಗೆ ಎತ್ಕೊಂಡು ಹೋಗ್ಬೇಕು, ಬೆಟ್ಟ ಗುಡ್ಡ ಹತ್ಬೇಕಾದ್ರೆ ಹೀರೋಗೆ ಎತ್ಕೊಂಡು ಹೋಗ್ಬೇಕು. ಹೀರೋಗಳು ನಮ್ಮ ಕೈ ಮೇಲೆ ಕಾಲಿಡ್ತಾರೆ ಸಪೋರ್ಟ್ಗೆ, ನಾವು ಸಪೋರ್ಟ್ ಕೊಡೋ ಹತ್ತಿಸ್ತೀವಿ ಮೇಲೆ ಬೆಟ್ಟದ ಮೇಲೆ ತಿರ್ಗಾ ಇಳಿಸ್ಕೊತೀವಿ ಹಂಗೇ ಹೆಗನ್ಮ ಕುಣಿಸ್ಕೊಂಡು ಸುಮ್ಗೆಲ್ಲ ಆಟಿ ಬರ್ಮೆಂಟ್ ಅಂದರೆ. ಹೀರೋಯಿನಿಗಳು ಒಂದ್ಸಲ ಏನಾಯ್ತು ಅಂದರೆ ಜಯಪ್ರದಾ ಮೇಡಮ್ಮು ಬಂಡೆ ಮೇಲೆ ಸಾಂಗು ಹಿಮಪಾತ ಅಲ್ಲಿ ಒಬ್ಬ ಏನು ಮಾಡ್ದ ಅವನಿಗೊಂದು ಆಸೆ ಏನು ಆ ಹೀರೋನ ಕೈ ಹಿಡ್ಕೊಬೇಕು ನಾನು ಇಳಿಸ್ಕೊಬೇಕು ಅಂತ ಅವನು ಬಂದು ನಾನು ಅಂತ ಕೇಳ್ದ. ಕನಕ ನಾನು ಜಯಪ್ರದಾ ಮೇಡಮ್ನ ಹಂಗೆ ಇಳಿಸ್ಕೊತೀನಿ ಕಲ್ಲಿನ ಮೇಲಿಂದ ಕೈಗೆ ಹೋಗಿ ಇಳಿಸ್ಕೋಬೋದು ಅಂದೆ. ಹೊರ್ತೀಯಾ ನಾನು ಸಿನಿಮಾ ಕ್ಯಾಶಿಯರ್ ನಾನು ಇಳಿಸ್ಕೊಳ್ಳ ಅಮ್ಮನ ಅಂತ ಹೋಗಿ ಕೈ ಕೊಡೋಕೆ ಹೋದ. ಬಂಡೆ ಮೇಲೆ ಅವರಿದ್ದರು ಕೈ ಕೊಡೋಕೆ ಹೋದ. ನಿಮ್ಗೆ ಯಾಕ್ರಿ ಈ ಕೆಲಸ, ಅದಕ್ಕಂತ ಕನಕಣ್ಣ ಇದ್ದಾಳ ಅಂದರು. ಸಾಕಾ ಇದಕ್ಕಿನ್ನ ಬೇಕಾ ಸರ್ ನಮಗೆ ಅವಶ್ಯ ಸರ್ ಏ ಬರೋ ನನ್ನ ಮಗನೇ. ಅವರು ಬೆಳಿಗ್ಗೆ ಬಂದ ತಕ್ಷಣ ಭಯ ಸರ್ ನನಗೆ ವಿಶ್ವ ಸರ್ ಎಲ್ಲ ಅವನು ಸರ್ ಅಲ್ಲ ಅವನೇ ನಾನು ಸುಮ್ಮನೆ ಶಿವ ಅಂತ ಅವ್ರು ಅಷ್ಟೆಂಟ್ ಇದೆ. ಏಯ್ ಸಾರ್ ಕರೀತಾರೆ ಬಾರೋ. ಏಯ್ ಇವಾಗಲ್ಲ ನಾನು ಬ್ಯುಸಿ ಅನ್ನೋದು. ಏಯ್ ನನ್ನ ಮಗನೇ ಹೀರೋ ಇಲ್ಲೇ ಇದ್ದೀನಿ ಬಾರೋ ಅನ್ನೋರು ವಿಶ್ವ ಸರ್. ಆಗ ಏನು ಸರ್ ರಾತ್ರಿ ಎಷ್ಟು ಕೊಡದೆ ಮನೆ ಸಂಬಳ ಕೊಟ್ಟ ನನ್ನ ಮಗನೇ ಕೊಟ್ಟ ಇಲ್ವಾ ಕರೆಕ್ಟಾಗಳು ಅಂತ ಕೈಗೆ ತವರು ಕರೆಕ್ಟಾಗೇಳೋ ಅನ್ನೋರು. ಅಯ್ಯೋ ಹೇಳ್ತೀನಿ ಸರ್ ಕೊಟ್ಟಿದ್ದೀನಿ ಅಲ್ಲ ಅಂತ ನಾನು ಹಿಂಗೆ ಹೇಳ್ತೀನಿ ಪಕ್ಕಕ್ಕೆ ಕುಣಿಸ್ಕೊಂಬಿಡೋಣ ನನಗೆ. ಹಾಂ ಏನಾರು ಮಾತಾಡಬೇಕು ಅಂದರೆ ನಾನು ಕರೆದು ಪಕ್ಕದಾಗ ಕುಣಿಸ್ಕೊಳ್ಳ ಬಾರ ನನ್ನ ಮನೆ ಏನು ಮಾಡಿದೆ ಏನು ಮಾಡಿದೆ ಏನು ಕುಡಿದೆ ಎಲ್ಲೆಲ್ಲಿ ಓಡಾಡಿದೆ ಅದೇ ಅದು ಆ ಟೈಮ್ ಪಾಸಿಗೆ ಕೇಳೋರು. ಹಿಂಗೆ ನಡಿಬೇಕಾದ್ರೇನಾಯಿತು ಸಕ್ಕದ ಘಟನೆ ಇದು ಕೇಳಿ ಹೇಳ್ತೀನಿ. ಮೈಸೂರಲ್ಲಿ ಲಾಲಿ ಶೂಟಿಂಗ್ 6 ಗಂಟೆ ಫಸ್ಟ್ ಶಾಟ್ ಐದು ಮುಖಾಲ್ಗೆ ಎಷ್ಟು ಸಾರ್ ಬಂದುಬಿಡೋರೆ ಸುಧಾಕರು ಬಂದುಬಿಟ್ಟಿದ್ದೀವಿ ನಾನು ಬಂದುಬಿಟ್ಟಿದ್ದೀವಿ 5 ಗಂಟೆಗಳು ಬೆಟ್ಟದ ಮೇಲೆ ಇದ್ದೀವಿ. ಅಲ್ಲಿ ಸ್ವಲ್ಪ ಗರಡಿ ಮನೆ ಯೋಗ ಮಾಡೋ ಜಾಸ್ತಿ ಅಲ್ಲಿ ಮೈಸೂರಲ್ಲಿ ಕುಸ್ತಿಗಳು ಜಾಸ್ತಿ ಅಲ್ವಾ ಅವರೆಲ್ಲ ಚಾಮುಂಡಿ ಬಿಟ್ಟು ಜಾಗಿಂಗ್ ಬರ್ತಾರೆ ಕೇಳಿ ಹೆಂಗಿದೆ ಮಜಾ ಕೇಳಿ ಇದು ಎಲ್ಲ ಜಾಗಿಂಗ್ ಬರ್ತಾರೆ. ನಾವು ಇನ್ನು ಡೈರೆಕ್ಟ್ರು ಎಲ್ಲ ಬರೋ ರೆಡಿ ಆಗಬೇಕಲ್ಲ ಅಂದೆಲ್ಲ ಕೂತಿದ್ದ ಬೆಟ್ಟದ ಚೇರ್ ಇದು ಮೆಟ್ಟಲ ಹತ್ರ ಕೂತಿದ್ವಲ್ಲ ಸುಧಾಕರ್ ಅಲ್ಲೇ ಇದ್ದರು ಒಂದಿಬ್ಬರು ಬಂದರು ಬಾಡಿಗಾರ್ಡ್ ಜಾಗಿಂಗ್ ಏನಯ್ಯ ಶೂಟಿಂಗಾ ಅಂತ ಸುಧಾಕರ್ ಕೇಳಿದ್ರು. ಅವ್ರಿಗೆ ಗೊತ್ತಲ್ಲ ಬಾಯಿ ದೊಡ್ಡದು ನಮ್ಮ ಸುಧಾಕರ್ ಆಯಪ್ಪ ಯಾವನಿಗೆ ಕರ್ಮ ಹಾಂ ಹೌದು ಹೌದು ಅಂತ ಅಂದರು. ಏನು ಹೌದು ಹೌದು ಅಂತೀಯ ಬತ್ತೀಯಾ ಕುಸ್ತಿ ಮಾಡೋಣ ಅಂತ ಹಾಂ ಸುಧಾಕರ್ ನಾನು ಅಲ್ಲೇ ಅಂತಿದ್ದೆ. ವಿಷ್ಣು ಸರ್ ಮೇಲೆ ನೋಡ್ತಾವ್ರೆ ಅವರು ನನಗೆ ಒಂದೊಂದ್ಸಲಿ ದುರ್ಗಾ ಅಂತ ಕೂಗೋರು ಕನಕ ದುರ್ಗಾ ಅಂತ ದುರ್ಗಾ ಅಂತ ಸರ್ ಅವನು ಕರ್ಕೊಂಬಾಗಿಲ್ಲ ಅಂದರು ಅವನು ಕರೀಲಿ ಅವರು ಮೈಸೂರು ನೋಡ್ತಾನೆ ಅವರು ಅವನು ಕರಿ ಅಂದರು. ಅದರಲ್ಲಿ ಮಗ ನಾನು ಬರ್ತೀನಿ ಅಂತ ಒಬ್ಬ ಹೋಗ್ಬಿಟ್ಟ ಒಬ್ಬ ಸಿಕ್ಬಿಟ್ಟ ಅವನ ಕರ್ಕೊಂಬಂದು ಯಾಕೆ ಕರ್ಕೊಂಬಂದೆ ಅನಿಸ್ಬಿಡ್ತು ಸರ್ ವರ್ಲ್ಡ್ ಡೇಟ್ಗೆ ಅಲ್ಲೇ ಬಿದ್ದೋಯ್ತು ಸರ್ ದೇವ್ರಣೆಗೂ ನಮ್ಮ ತಾಯಣೆಗೆ ಹೇಳ್ತೀನಿ ಕೇಳಿ ಬಾಯ್ ಫುಲ್ ಬ್ಲಡ್ ಬಂದ್ಬಿಡ್ತು. ವಿಶ್ವ ಸರ್ ಹೊಡೆದಿದ್ದು
ಗರ್ಡು ನಾವು ಮೊಟ್ಟೆಲೇ ಬೆಳೆದ್ರು ಅವನು ಕುಸ್ತಿ ಮಣಂಬ ಅಂತ ಕರಿತೀಯ, ಫೈಲ್ ಮಾಡ ನೀನು, ಯಾವ್ಯಾರ ನೀನು ಕೂತ್ಕೊಳ್ಳಿ ಅಂತ. ನೀರು ಕೊಡು ಅವನಿಗೆ ಅಂತ ನೀರು ಕೊಟ್ಟು ಬಾಟ್ಲಲ್ಲಿ ನಾನು ಎಲ್ಲ ತೊಳೆದು ಒಂದು ಫೋಟೋ ತೆಗೆಸಿ ಹೋಗಯ್ಯ ಮನೆಗೆ ಹೋಗ್ಬೇಕು ಅಂತ ಕಳಿಸಿ. ಹೌದು, ಒಂದೇ ಆಟ ಹೊಡೆದಿದ್ದು ಫಟ್ ಅಂತ ಹೊಡೆದಾಯ್ತು ಅಲ್ಲೂ. ನಾನು ಅಪ್ಪ ಇದೇನಪ್ಪ ಹಿಂಗೆ ಹೊಡೆದ್ಬಿಟ್ಟು ಬರೋ ಅಂದ್ರೆ. ಆವಾಗ ನಾನು ಎಲ್ಲಿ ಹೋಗೋದು ಪಕ್ಕದಾಗ ಕೂತ್ಕೊಳ್ಳೋದು, ಕೈ ಹಿಂಗೆ ಯಾರೂ ಮುಟ್ತಿಲ್ಲ, ನಾನು ಬಾಡಿಯೆಲ್ಲ ಅಮ್ಮಕ್ತಿದ್ದೆ ಅವ್ರಿಗೆ ಸುಮ್ಮನೆ ತಮಾಸೆ ಬಾಡಿಯೆಲ್ಲ ಅಮ್ಮಕ್ತಿದ್ದೆ. ಇದೇ ಕುಮಾರಸ್ವಾಮಿ ಅವ್ರಿಗೆ ಏನಂತ ಗೊತ್ತಾರೋ, ಮಿನಿಸ್ಟರು ಯಾರೋ ಕುಮಾರಸ್ವಾಮಿ ಅವರು, ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ ಊಟಿಲಿ ಪ್ರೇಮೋತ್ಸವ ಅಂತ. ಇವ್ರು 7 ಗಂಟೆಗೆ ಬಂದರು, ಕುಮಾರಸ್ವಾಮಿ ಅವ್ರು ಬಂದರು. ವಿಶ್ವ ಸರ್ ಹಿಂಗೆ ಕೂತಿದ್ರು ಅಂದರು, ಹಾಂ ಬನ್ನಿ ಸರ್ ಕೂತಿದ್ದ. ಅವ್ರು ಬೋನ್ಸರ್ ಗಿನ್ಸ ಎಲ್ಲ ಬಂದರು. ಸಿಕ್ಕಾಪಡೆ ಚಳಿ ಕುಮಾರ್ ಸಾರಲ್ಲಿ. ನೋಡಿ ನನ್ನ ಮಗ ನೋಡಿ ಚಳಿ ನಡುಗೋಗಿದ್ದಾನೆ, ಖಾರ ಏನಿದ್ರೆ ಕೊಡಿ ಅಂತ ಬಾಟ್ಲು ಏನಿದ್ರೆ ಕೊಟ್ಟರು ನಮಗೆ. ಕೊಟ್ಟರೆ ಆಮೇಲೆ ಎಲ್ಲರಿಗೂ ಜರ್ಕಿ ಆರ್ಡ್ರ್ ಮಾಡಿದ್ರು, ಕೋಟ್ಗಳು, ರೈನ್ ಕೋಟ್, ಮಳೆ ಬೇಡ. ಹಾಂ ಕೊಟ್ಟರು, ಕೊಟ್ಟರು ಆಮೇಲೆ ವಿಷ್ಣು ಸಾರು ಎಲ್ಲರಿಗೂ ಸ್ಪೆಟ್ರು. ಎಲ್ಲರಿಗೂ ಸ್ಪೆಟ್ರು ವಿಷ್ಣು ಸರ್. ಹಾಂ ಎಲ್ಲರಿಗೂ ಎಲ್ಲ ಸ್ಪೆಟ್ರ್ ಕೊಡಿಸ್ಬಿಡ, ಅನ್ನ ಮಗನ ಕೊಡ, ಅವ್ನು ಚಳಿ ನನ್ನ ಮಗ ಹಂಗೆ ಇರ್ತೀನಿ ನನಗೆ ಬೈದ್ಕೊಡು. ಅವರು ಖುಷಿ ಪಡೋರು, ಕೆಲಸ ಮಾಡೋರು ಕಂಡ್ರೆ ತುಂಬ ಖುಷಿ ಪಡೋರು. ಏನಕ್ಕಂದರೆ ಕುಲ್ಲು ಮನೆಯಲ್ಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಸೆಟ್ಟಲ್ಲಿ ಇಬ್ಬರು ಇರಬೇಕು. ಒಬ್ಬ ಮೂರು ಸಿಕ್ಕ ಮಲ್ಕೊಂಬಿಟ್ಟ, ನಾನು ಸೆಟ್ಟಲ್ಲಿ ಮಾಡೋಕ್ಕಾಗಲ್ಲ ಚಳಿ ಅಂತ. ಐಸಲ್ಲಿ ಒಬ್ಬನೇ 25 ಐಸ ಮಾಡಿದ್ದೀನಿ, ಹಿಮಪಾತ ಒಬ್ಬನೇ. ಆರು ಡೇಟ್ಗಳು ಲೂಸ್ ಮಿಸನ್ನು ಅವನು ಮಲಗ್ಬಿಟ್ಟ. ಸರಿ ಚೆನ್ನಾಗಿದೆ ಸತ್ತೋಗ್ಬಿಟ್ಟು ಮೊನ್ನೆ ಬೆಳಗಾಮವರು ಅಮೃತವರ್ಷನೇ ಅಮೃತವರ್ಷ ಸುಭಾಷ್ ಕಳ್ಕೊಳ್ಳು. ಹಾಂ ಅವರು ನಮಗೇ ಹಿಂದೆ ಬಂದವರು ಪರವಾಗಿಲ್ಲ, ಅದು ಒಳ್ಳೆ ಕೆಲಸಗಾರರು. ಅವರು ತೀರೋರು ಒಂದು ತಿಂಗಳು ಮಾಡಿದ್ದೀನಿ ಸರ್, 20 ದಿವಸ ಒಬ್ಬನೇ. ಹಾಂ ಅವರು ನೋಡಿಬಿಟ್ಟು ಎಷ್ಟು ಸರ್ ಅಲ್ಲಿ ಇನ್ನೊಬ್ಬ ಹುಡುಗ ಬಂದಿದ್ದೀನಿ ಜಯಂತಿ ನೀಲಾವತಿ ಎಲ್ಲ, ಕೆಲಸಕ್ಕೆ ಬಂದ್ಬಿಟ್ಟು ಕೆಲಸ ಮಾಡಬೇಕು, ಇದು ಪಿಕ್ನಿಕ್ ಅಲ್ಲ. ಅವನೊಬ್ಬ ಎಷ್ಟು ಅಂತ ಅಲ್ಲಿಂದ ಬಂದ ನನಗೆ ಫೈಲ್ಸ್ ಸ್ಟಾರ್ಟ್ ಆಗ್ಬಿಡ್ತು. ಒಬ್ಬನೇ ಸಿಕ್ಕಾಬಿಡೋ ಇದ್ಮೇಲೆ ಆಮೇಲೆ ನಮ್ಮ ಯಜಮಾನೇ ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ನಮ್ಮ ಯಜಮಾನ ಏನು ಒಂದೊಂದು ಮಾಡಿಸಿಲ್ಲ, ಅವರು ಜಾಂಡೀಸ್ ಬಂತು ಅವರೇ ಕಾಪಾಡಿದ್ರು, ಕೈ ಸುಟ್ಟು ಹೋಯ್ತು ಅವರೇ ಕಾಪಾಡಿದ್ರು, ಪೈಲ್ಸ್ ಬಂತು ಅವರೇ ಕಾಪಾಡಿದ್ರು, ಕಾಲು ಹೋಯ್ತು ಅವರೇ ನೋಡ್ಕೊಂಡು. ಕೊಟ್ಟವ್ರನ್ನ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಾಯಿ ನಮಗೆ ಅನ್ನ ಸಿಗಲ್ಲ. ನನಗೆ ನಮ್ಮ ಯಜಮಾನನೇ ನನಗೆಲ್ಲ ಫುಲ್. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಒಂದು ಸಾಂಗ್ ನೋಡಿ, ಏನು ನೋಡಬೇಡಿ, ನಾವೇ ಮಾಡಿದ ಕದಂಬ ಯಾಮಿಣಿ ಅಂತ ಸಾಂಗ್ ಇದೆ, ಊಟಿಲ್ ಮಾಡಿದ್ ನೋಡಿ ಹೆಂಗಿದೆ, ಅಷ್ಟು ಹೊಗೆ ಹಾಕ್ಬೇಕಾದ್ರೆ ಮಿಸ್ಸಿಂಗ್ ಕೆಟ್ಟೋಯ್ತು. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.